ಉದ್ಯಮಿಗೆ ಬಹುಕೋಟಿ ವಂಚಿಸಿರೋ ಪ್ರಕರಣದಲ್ಲಿ ಚೈತ್ರ ಆ್ಯಂಡ್ ಕಬಾಬ್ ಗ್ಯಾಂಗ್ ಲಾಕ್ ಆಗಿದ್ದಾರೆ. ಆರೋಪಿಗಳ ವಿಚಾರಣೆ ನಡೆಸ್ತಾ ಇರುವಂಥ ಸಿಸಿಬಿಗೆ ದಿನಕ್ಕೊಂದು ಸ್ಫೋಟಕ ಸತ್ಯಗಳು ಹೊರಬೀಳ್ತಿವೆ. ಚೈತ್ರ ಮಾಡಿದ ಡ್ರಾಮಾಕ್ಕೆ ದಿನಕ್ಕೊಂದು ಸಾಕ್ಷಿಗಳು ಲಭ್ಯ ಆಗ್ತಿದೆ. ಈ ಮಧ್ಯೆ ಕೃತ್ಯ ನಡೆದ ಸ್ಥಳದಲ್ಲಿ ಸಿಸಿಬಿ ಮಹಜರು ನಡೆಸಿದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರೋ ಚೈತ್ರ ಕುಂದಾಪುರ ನಾಟಕ ಮುಂದುವರಿಸ್ತಾ ಇರುವಂಥ ಅನುಮಾನ ಕಾಡ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಒಂದಲ್ಲ ಎರಡಲ್ಲ ಬೈಂದೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಟಿಕೆಟ್ ಕೊಡಿಸ್ತೀವಿ ಅಂತ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಬರೋಬ್ಬರಿ 5 ಕೋಟಿ ವಂಚಿಸಿರೋ ಚೈತ್ರ ಆ್ಯಂಡ್ ಕಬಾಬ್ ಗ್ಯಾಂಗ್ ಸಿಸಿಬಿ ಖೆಡ್ಡಾಗೆ ಬೀದಿದೆ. ಸಿಸಿಬಿ ವಿಚಾರಣೆಗೆ ಹಾಜರಾಗಬೇಕಿದ್ದ ಚೈತ್ರ ಕುಂದಾಪುರ ವಿಕ್ಟೋರಿಯಾ ಆಸ್ಪತ್ರೆ ಸೇರಿದ್ರೆ ಉಳಿದ ಆರೋಪಿಗಳಿಗೆ ಗ್ರೀಲ್ ನಡೀತಿದೆ. ಈ ಮಧ್ಯೆ ಹಣದ ವಿಚಾರವಾಗಿ ಗೋವಿಂದ ಬಾಬು ಆಪ್ತ ಪ್ರಸಾದ್ ಮತ್ತು ಚೈತ್ರ ಕುಂದಾಪುರ ನಡುವೆ ನಡೆದ ಸಂಭಾಷಣೆಯ ಆಡಿಯೋ ರಿಲೀಸ್ ಆಗಿದ್ದು ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ಚೈತ್ರ ಡ್ರಾಮಾ ಕಂಪನಿಯ ಮತ್ತೊಂದು ಸ್ಫೋಟಕ ಆಡಿಯೋ ವೈರಲ್. ಮಾತುಕತೆ ವೇಳೆ ಸುನೀಲ್ ಕುಮಾರ್ ಹೆಸರು ಪ್ರಸ್ತಾಪಿಸಿದ ಡೌರಾಣಿ. ಹೌದು, ಪ್ರಸಾದ್ ಹಣ ತಲುಪಿಸುತ್ತಿದ್ದಂತೆ ಚೈತ್ರಾಗೆ ಫೋನ್ ಮಾಡಿ ವಿಚಾರ ತಿಳಿಸಿದ ಆಡಿಯೋ ಒಂದು ಇವತ್ತು ಸ್ಫೋಟಗೊಂಡಿದೆ. ಇದೇ ಆಡಿಯೋದಲ್ಲಿ ಸುನೀಲ್ ಕುಮಾರ್ ಅನ್ನೋ ಹೆಸರು ಪ್ರಸ್ತಾಪವಾಗಿದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸರಿ ಸರಿ, ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕಿತ್ತು. ಇಬ್ರು ಹುಡುಗರು ಇದ್ರೆ ಅಷ್ಟೇ. ಹೌದಾ, ಎಲ್ಲಿದ್ದಿದ್ರು? ಅದು ಯಾವ್ದು? ಕಾರ್ಕಳ ರೋಡ್ ಅಲ್ಲಿ ಒಳಗೆ. ಹೌದಾ, ಮೋಸ್ಟ್ಲಿ ಸುನೀಲ್ ಕುಮಾರ್ ಮನೆಗೆ ಹೋಗ್ತಾರೆ. ಮೋಸ್ಟ್ಲಿ ಸುನೀಲ್ ಕುಮಾರ್ ಮನೆಗೆ ಹೋಗ್ತಾರೆ. ಇನ್ನು ಮಾಜಿ ಸಚಿವ ಸುನೀಲ್ ಕುಮಾರ್ ಅವರ ಬಗ್ಗೆ ಆಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ತಾನು ವಂಚನೆ ಗೊತ್ತಾದ ಬಳಿಕ ಗೋವಿಂದ ಬಾಬು ಪೂಜಾರಿ ವಿನಯ್ ಗುರುಜಿಯ ಆಪ್ತರಿಗೆ ಕಳುಹಿಸಿದ ಆಡಿಯೋ ಕಳುಹಿಸಿದ್ದಾರೆ. ಈಗಾಗಲೇ ನಾನು ಮೋಸ ಹೋಗಿದ್ದೇನೆ, ನಾಳೆ ನೀವು ಮೋಸ ಹೋಗ್ಬೇಡಿ, ನಿಮ್ಮ ಹೆಸರಿನಲ್ಲಿ ಮೋಸ ನಡೆಯಬಹುದು ಎನ್ನುವ ಆಡಿಯೋ ಇದೀಗ ವೈರಲ್ ಆಗಿದೆ. ಇದನ್ನು ಪೂರ ಓದಿ ಅಣ್ಣ, ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಮೋಸ ಇದೆ. ಚೈತ್ರ ಕುಂದಾಪುರ, ಜಾಗೃತಿ ಗುರುಗಳಿಗೆ ಜಾಗೃತಿ ಇರಲಿ ಕೇಳಿ ಅವಳಿಂದ. ಅವ್ರ ಹೆಸರಲ್ಲಿ ಮತ್ತೆ ಯಾರಿಗೂ ಮೋಸ ಮಾಡೋಣ. ನನಗಂತೂ ದೊಡ್ಡ ಮೋಸ ಮಾಡಿದೆ. ಆಸ್ಪತ್ರೆಯಲ್ಲಿ ಮುಂದುವರೆದ ಚೈತ್ರ ಹೈಡ್ರಾಮಾ. ಇನ್ನು ನಿನ್ನೆ ಪೀಡ್ಸ್ನ ಹೈಡ್ರಾಮಾ ಮಾಡ್ತಾ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿದ ಚೈತ್ರ ಇವತ್ತು ಕೂಡ ಸರಣಿ ಮುಂದುವರೆಸಿದ್ದಾರೆ. ಚೈತ್ರ ನಾರ್ಮಲ್ ಆಗಿದ್ದಾಳೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳಿದ್ರು. ಬೆಡ್ ಬಿಟ್ಟು ಕದಲದೆ ಕೈ ಸನ್ನೆ ಮೂಲಕವೇ ಮಾತಾಡ್ತಾ ವಿಚಾರಣೆಯಿಂದ ತಪ್ಪಿಸಿಕೊಳ್ಳು ನಾಟಕ ಆಡ್ತಿದ್ದಾಳೆ ಅಂತ ಹೇಳಲಾಗ್ತಿದೆ. ಸಿಸಿಬಿಯಿಂದ ಕೃತ್ಯ ನಡೆದ ಸ್ಥಳ ಮಹಜರು. ಇದೆಲ್ಲದರ ನಡುವೆ ಸೆಪ್ಟೆಂಬರ್ 15ರಂದು ಸಿಸಿಬಿ ಪೊಲೀಸರು ಕೃತ್ಯ ನಡೆದ ಜಾಗದ ಮಹಜರು ನಡೆಸಿದ್ದಾರೆ. ಮಂಗಮ್ಮನ ಪಾಳ್ಯದಲ್ಲಿರುವ ಗೋವಿಂದ ಬಾಬು ಪೂಜಾರಿ ಕಚೇರಿ, ಬಿಜೆಪಿ ಕೇಂದ್ರ ನಾಯಕ ಎನ್ನುವ ರೀತಿಯಲ್ಲಿ ಚನ್ನನಾಯಕ ಪರಿಚಯಿಸಿದ್ದ ಕೆಕೆ ಗೆಸ್ಟ್ ಹೌಸ್ನ ರೂಮ್ ನಂಬರ್ 207 ಮತ್ತು ಚಂದ್ರ ಲೇಔಟ್ನ ಬಳಿ ಇರುವ ಅಭಿನವ ಹಾಲಶ್ರೀ ಸ್ವಾಮೀಜಿ ಇದ್ದ ಮನೆಯಲ್ಲಿ ಮಹಜರು ನಡೆಸಲಾಗಿದೆ. ಇದೇ ಮನೆಯಲ್ಲಿ ಅಭಿನವ ಹಾಲಶ್ರೀಗೆ 1.5 ಕೋಟಿ ಹಣ ಸಂದಾಯವಾಗಿತ್ತು. ಈ ನಿವಾಸ ಸರ್ವಮಂಗಳ ಅನ್ನೋ ವೃದ್ಧೆ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠಕ್ಕೆ ದಾನವಾಗಿ ನೀಡಿದ್ದು ಆ ಮನೆಯನ್ನ ಅಭಿನವ ಹಾಲಶ್ರೀಯವರಿಗೆ ಉಳಿದುಕೊಳ್ಳಲು ನೀಡಲಾಗಿತ್ತು. ಗೋವಿಂದ ಬಾಬು ವಿರುದ್ಧವೇ ಹಾಲಶ್ರೀ ಸ್ವಾಮೀಜಿ ದೂರು. ನನ್ನ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ ಎಂದು ಕೇಸ್. ಉದ್ಯಮಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿರುವ 3ನೇ ಆರೋಪಿ ಅಭಿನವ ಹಾಲಶ್ರೀ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 19ಕ್ಕೆ ಬೆಂಗಳೂರಿನ ಸಿಸಿಎಚ್ 57 ಕೋರ್ಟ್ ಮುಂದೂಡಿದೆ. ಅಭಿನವ ಹಾಲಶ್ರೀ ಪರ ವಕೀಲ ಅರುಣ್ ಶ್ಯಾಮ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡುವಂತೆ ಅರ್ಜಿ ಸಲ್ಲಿಸಿದ್ರು. ವಂಚನೆ ಪ್ರಕರಣದಲ್ಲಿ ಹಾಲಶ್ರೀ ವಿರುದ್ಧ ಯಾವುದೇ ಆರೋಪವಿಲ್ಲ, ಚೈತ್ರ ಕುಂದಾಪುರ ವಿರುದ್ಧ ಮಾತ್ರ ವಂಚನೆ ಆರೋಪವಿದೆ. ಹೀಗಾಗಿ ಅಭಿನವ ಹಾಲಶ್ರೀಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು. ಗೋವಿಂದ ಬಾಬು ಪೂಜಾರಿ ವಿರುದ್ಧವೇ ಅಭಿನವ ಹಾಲಶ್ರೀ ದೂರು. ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ ವಂಚಿಸಿ
ತನ್ನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ವಿರುದ್ಧವೇ ಅಭಿನವ ಹಾಲಶ್ರೀ ದೂರು ನೀಡಿದ್ದಾರೆ. ಉದ್ಯಮಿ ಗೋವಿಂದ ಬಾಬು ಪೂಜಾರಿ, ಸಾಮಾಜಿಕ ಕಾರ್ಯಕರ್ತ ಸೀನಪ್ಪ ಶೆಟ್ಟಿ, ಉಡುಪಿ ಜಿಲ್ಲೆಯ ಬೈಂದೂರಿನ ಹರ್ಷನಾಯಕ ಹಳ್ಳಿಹೊಳೆ, ಕಾಂಗ್ರೆಸ್ ಸೇವಾದಳದ ಜಂಟಿ ಸಂಚಾಲಕ ಹರ್ಷ ಮೆಂಡನ್ ವಿರುದ್ಧ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಆಗಸ್ಟ್ 11ರಂದು ದೂರು ನೀಡಿದ್ರು. ಅಭಿನವ ಹಾಲಶ್ರೀ ದೂರಿನ ಬಗ್ಗೆ ಪೊಲೀಸರು NCR ದಾಖಲಿಸಿದ್ರು. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.